ಘಟಾನಘಟಿ ನಾಯಕರೇ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ ಹಂಗೆ ಹೋಗಿ ನಾನು ಮೊನ್ನೆ ಆಗ್ಲೇ ನೀವು ನಾ ಆಫ್ ರೆಕಾರ್ಡ್ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಅಯ್ಯೋ ಪಾಪ ಯಾಕೆ ಇಲ್ಲಿ ಕಂಟೆಸ್ಟ್ ಮಾಡ್ಬೇಕಲ್ಲ ಹೋದ್ರೆ ಆಯಿತು ಅಂತ ನೀವು ಹೇಳ್ತೀರಿ ಏ ಅಯ್ಯೋ ಪಾಪ ಯಾಕೆ ನಾನು ಅಲ್ಲೇ ನಿಲ್ಲಬೇಕು ಅಂತ ನಿಮ್ಮ ಧೈರ್ಯ ಮೆಚ್ಚಬೇಕು ಬಟ್ ಈ ಕ್ಷೇತ್ರದಲ್ಲಿ ಡಿ ಕೆ ಶ್ ಸುರೇಶ್ ಸಂಸದರು ಬೆಂಗಳೂರು ಗ್ರಾಮಾಂತರ ಇದಕ್ಕೆ ಡಿ ಕೆ ಸುರೇಶ್ ಅವ್ರಿಗೆ ಲೀಡಾಗಲ್ಲ ಈ ಕ್ಷೇತ್ರ ಆರ್ ಆರ್ ನಗರದಲ್ಲಿ ಲೋಕಸಭೆ ಬಂದಾಗ ಆರ್ ಆರ್ ನಗರ ಸೆಗ್ಮೆಂಟಲ್ಲಿ ಲೀಡ್ ಆಗೋಲ್ಲ ಸೊ ಇಂಥ ಸನ್ನಿವೇಶದಲ್ಲಿ ನನ್ನ ಪದೇ ಪದೇ ಯಾಕೆಂದರೆ ಏನು ಶಿವ ಯಾವಾಗಲೂ ಬರೀ ನೆಗೆಟಿವೇ ಮಾತಾಡ್ತಾರಪ್ಪ ಇವ್ರೇನು ಇಲ್ಲ ನಮ್ಮನ್ನು ಹಿಂಗೆ ತಂದ್ಕೋಬೇಡಿ ಬಟ್ ಏನೇ ಆದರೂ ಕೂಡ ಕಾಂಗ್ರೆಸ್ಗೆ ಆಗಲೇ ಹೇಳಿದಂಥ ಟಫ್ ಬಟ್ ನೀವು ಹೆಂಗೆ ಅಂದ್ಕೊಟ್ಟಿರೋದೇನೋ ನಾನು ಎಲ್ಲಿ ಸೋತೆ ಅಲ್ಲೇ ಗೆಲ್ಲಬೇಕು ಅಂತ ಪಣ ತೋಟಿದ್ದೀರಿ ಜನರ ರೆಸ್ಪಾನ್ಸ್ ಈಗ ಒಂದು ಕಡೆ ಒಂದೊಂದು ಥರ ಇರುತ್ತೆ ಚೇಂಜಸ್ ಇರುತ್ತೆ ಜನ ಏನಂತಾರೆ ಎಸ್ ನೀವು ಗೆಲ್ತೀರಿ ಚುನಾವಣೆ ಮಾಡಿ ಅಂತ ಹೇಳ್ತಾರೆ ಬೆಳಿಗ್ಗೆ ಡೈಲಿ ಹೋಗ್ತಿರಲ್ಲ ಜನಗಳ ಹತ್ರ ಹೋದಾಗ ಹೌದು ಜನ ನನಗೆ ಅಷ್ಟೇ ವಿಶ್ವಾಸವನ್ನು ಆತ್ಮಸ್ಥೈರ್ಯವನ್ನು ತುಂಬ್ತಾ ಇದ್ದಾರೆ ಇಲ್ಲ ನಿಮ್ಗೆ ಈ ಬಾರಿ ಅವಕಾಶ ಇದೆ ಮಾಡ್ತೀವಿ ನಾವು ಅಂತಲೂ ಹೇಳ್ತಾ ಇದ್ದಾರೆ ನೀವು ಹೇಳಿದ್ರಿ ನಮ್ಮದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಅಂತ ಅಂತಹ ಭಾಳ ಟಫ್ ಫೈಟ್ ಇದ್ದಾಗಲೇ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅಷ್ಟು ಜನ ಸಂಸದರಲ್ಲಿ ಒಬ್ರು ಏಕೈಕ ಸಂಸದರು ಆಯ್ಕೆಯಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಅಂದರೆ ಡಿ ಕೆ ಸುರೇಶ್ ಸರ್ ಅವರು ಅಷ್ಟು ಪ್ರೀತಿಯನ್ನು ಜನ ಅವರಿಗೆ ಕೊಟ್ಟಿದ್ದಾರೆ ಅವರ ಕೆಲಸದ ವೈಖರಿಯನ್ನು ನೋಡಿ ಅವರಿಗೆ ವಿಶ್ವಾಸವನ್ನು ತೋರಿಸಿದ್ದಾರೆ ಸೊ ಅಂತ ಸಂಸದರು ನಮ್ಮ ಕ್ಷೇತ್ರಕ್ಕೂ ಕೂಡ ಬಹಳಷ್ಟು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಜನ ನಾವೇನ್ ಅಭಿವೃದ್ಧಿ ಅಂತ ಹೇಳ್ತಾ ಮಾತಾಡ್ತಾ ಇದೀವಲ್ಲ ಅಭಿವೃದ್ಧಿಯನ್ನೇ ಮಾಡಿರುವಂತವ್ರು ಕುಕ್ಕರು ಸೀರೆ ಹಂಚುವಂತ ಅವಶ್ಯಕತೆ ಇರಲ್ಲ ಅಭಿವೃದ್ಧಿ ಏನು ಮುನಿತಾ ರತ್ನ ಅವರು ಕುಕ್ಕರು ಸೀರೆಯನ್ನ ಹಂಚಿ ಕೊಡ್ತಿರ್ತಾರಪ್ಪ ಅದೇ ಹಬ್ಬಕ್ಕೆ ಪ್ರೀತಿ ಅಂತ ಹೇಳಿ ಅರವತ್ತೆಂಬತ್ ರೂಪಾಯಿ ಸೀರೆಯನ್ನ ಹಂಚುವಂಥದ್ದು ಕುಕ್ಕರ್ ಹಂಚುವ ಜನಗಳನ್ನ ಹೋಗ್ ಕೇಳಿ ನಾನ್ ಹೇಳೋದಕ್ಕಿಂತ ನಾನ್ ಹೇಳಿದ್ರೆ ಇದು ರಾಜಕಾರಣ ಜನಗಳಿಗೆ ಹೋಗಿ ನೀವು ಕೇಳ್ಬೇಕಾಗತ್ತೆ ಸೊ ಅಭಿವೃದ್ಧಿಯನ್ನ ಇಟ್ಕೊಂಡು ನಾವು ಮತ ಕೇಳ್ತೀವಿ ಅನ್ನೋರು ಯಾರು ಇವಾಗ ಇವ್ರು ಹೋಗ್ಬಿಟ್ಟು ಸೀರೆ ಹಂಚೋದು ಕುಕ್ಕರ್ ಹಂಚೋದು ಅದನ್ನ ಮಾಡುವಂಥದ್ದಿಲ್ಲ ಅಂದ್ರೆ ನೀವು ಕೊಡೋದ್ ಕೊಡಿ ಕೊಡಿ ಅಂತ ಅಲ್ಲ ಹಾಗಂತ ಹೇಳ್ತಿಲ್ಲ ಯಾಕೆ ಅಭಿವೃದ್ಧಿ ಅಂತ ಮಾಡಿದೀನಿ ಕೆಲಸ ಮಾಡಿದೀನಿ ಮತ ಹಾಕಿ ಅಂತ ಯಾಕೆ ಹೇಳ್ಬಾರ್ದು ಅಷ್ಟೆಲ್ಲ ನಾನು ಅಭಿವೃದ್ಧಿ ಮಾಡಿದೀನಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದೀನಿ ಅಂತ ಹಕ್ಕು ಪತ್ರಗಳನ್ನ ಕೈಯಲ್ಲಿ ಇಟ್ಕೊಂಡು ಹೆದರ್ಸ್ಕೊಂಡು ಜನಗಳಿಗೆ ಓಟ್ ಹಾಕ್ಲಿಕ್ ಬಿಡ್ತಾ ಇಲ್ಲು ಪತ್ರಗಳನ್ನ ಇಷ್ಟು ವರ್ಷ ಬೇಕಾಗಿತ್ತ ಹಕ್ಕು ಪತ್ರಗಳನ್ನ ಇಶ್ಯೂ ಮಾಡೋದಕ್ಕೆ ಎಷ್ಟು ಕ್ಷೇತ್ರದಲ್ಲಿ ಎಷ್ಟು ಕಡೆ ಹಕ್ಕು ಪತ್ರಗಳನ್ನ ಪಾರ್ಶಿಯಲಿ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಇನ್ನ ಮಿಕ್ಕಿದವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಎಲ್ಲಿ ಅವರಿಗೆ ಹಕ್ಕು ಪತ್ರಗಳನ್ನ ವಿತರಣೆ ಮಾಡ್ಬಿಟ್ರೆ ನೆಕ್ಸ್ಟ್ ನನ್ಗೆ ಹಿಡಿತ ಅವ್ರು ಸಿಗದಿಲ್ಲ ನನಗೆ ಓಟ್ ಹಾಕದಿಲ್ಲ ಅನ್ನೋ ಒಂದು ಒಂದೇ ಕಾರಣಕ್ಕೆ ಇನ್ನೂ ಹಕ್ಕು ಪತ್ರಗಳ ವಿತರಣೆ ಆಗಿಲ್ಲ ಮನೆಗಳ ಇದಕ್ಕೆ ಬಿಟ್ಟಿದೆ ಸ್ಲಮ್ಗಳು ಇನ್ನೂ ಹಾಗೆ ಇದೆ ಸ್ಲಂಗಳನ್ನ ನೀವು ಉದ್ಧಾರ ಮಾಡಿದ್ರೆ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟರೆ ಸರಿಯಾದ ರೀತಿಯಲ್ಲಿ ತೋರಿಸಿದ್ರೆ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಯಾರು ಆಯ್ಕೆ ಮಾಡಬೇಕು ಯಾರನ್ನ ಆಯ್ಕೆ ಮಾಡಬಾರ್ದು ಅಂತ ನಾವು ಸಂದರ್ಭನೇ ಕ್ರಿಯೇಟ್ ಮಾಡ್ದೆ ಅವ್ರಿಗೆ ಆ ಅವಕಾಶಗಳನ್ನು ಕ್ರಿಯೇಟ್ ಮಾಡದೆ ಸ್ಲಮ್ ಅಲ್ಲಿರೋರೆಲ್ಲರೂ ಹಂಗೆ ಇದಾರೆ ಹತ್ತು ವರ್ಷ ಬೇಕಾ ಒಂದು ಸ್ಲಮ್ನ ಉದ್ಧಾರ ಮಾಡೋದಕ್ಕೆ ಅಥವಾ ಡೆವಲಪ್ ಮಾಡೋದಕ್ಕೆ ಎಲ್ಲರೂ ಅದೇ ಪರಿಸ್ಥಿತಿ ಿಯಲ್ಲಿದ್ದಾರೆ ಸೊ ಈ ರೀತಿಯಾದ ಅಭಿವೃದ್ಧಿ ರಾಜರಾಜೇಶ್ವರಿ ನಗರಕ್ಕೆ ಬೇಕಾ ಬರೀ ಹೊಡಿ ಕಡಿ ಬಡಿ ಈ ರೀತಿ ರಾಜಕಾರಣ ಮಾಡುವಂಥ ರಾಜಕಾರಣಿಗಳು ನಮ್ಮ ಕ್ಷೇತ್ರದ ಪ್ರಬುದ್ಧ ಮತದಾರರು ಏನಿದ್ದಾರೆ ಅವರಿಗೆ ಅವಶ್ಯಕತೆ ಇದೆಯಾ ನಮ್ಮ ಕ್ಷೇತ್ರದ ಯುವಕರು ಏನಿದ್ದಾರೆ ಜ ಕೆಲಸ ಉದ್ಯೋಗ ಮಾಡುವಂಥ ಯುವಕರಿಗೆ ಕೆಲಸಗಳಿಲ್ಲ ಈ ರೀತಿ ಯಾವುದೇ ಒಂದು ಯುವಕರಿಗೆ ಯುವ ಯುವಕರಿಗಾಗ್ಲಿ ಮಹಿಳೆಯರಿಗಾಗ್ಲಿ ಒಂದು ಯೋಜನೆಯನ್ನ ರೂಪಿಸದೇ ಇರುವಂಥ ಶಾಸಕರ ಸಚಿವರ ಅವಶ್ಯಕತೆ ಇದೆಯಾ ಅಂತ ನಮ್ಮ ಪ್ರಬುದ್ಧ ಮತದಾರರು ಯೋಚನೆ ಮಾಡಬೇಕಾಗತ್ತೆ ದೊಡ್ಡ ದೊಡ್ಡ ಪಟ್ಟಿ ಹೇಳ್ತಾ ಇದ್ದೀರಿ ಎಂಥ ಘಟಾನುಘಟಿಗಳೇ ವಿರೋಧ ಮಾಡೋಕ್ಕಾಗಿದೆ ಸಾವ್ರ ಹತ್ರ ಕಾಂಪ್ರಮೈಸ್ ಆಗಿ ಕೂತ್ಬಿಟ್ಟಿದ್ದಾರೆ ನೀವು ಮಾತ್ರ ಹಕ್ಕುಪತ್ರ ಕೊಡದೆ ಆಟ ಆಡಿಸಿದ್ದಾರೆ ಅರವತ್ತೆಪ್ಪತ್ತು ರೂಪಾಯಿ ಸೀರೆ ಕೊಟ್ಕೊಂಡು ಕುಕ್ಕರ್ ಕೊಟ್ಕೊಂಡು ಡೆವಲಪ್ಮೆಂಟ್ ಆಗಿರೋ ಅದ್ರ ಮೇಲೆ ಚುನಾವಣೆ ಮಾಡಬೇಕು ಇವೆಲ್ಲ ಹಂಚಬೇಕು ಅಂತ ದೊಡ್ಡ ಮಟ್ಟಕ್ಕೆ ಗಂಭೀರವಾದಂಥ ಆರೋಪಗಳಿವೆ ಗಂಭೀರವಾದಂಥ ಆರೋಪಗಳು ಮುಂದರತ್ನ ಅವ್ರ ವಿರುದ್ಧ